ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕು ಗ್ರಾಮಾಂತರ ಪ್ರದೇಶಕ್ಕೂ ತಟ್ಟಿದ ಕೊರೋನಾ ಸೋಂಕಿನ ಬಿಸಿ. ಗೌಡಗೆರೆ ಹೋಬಳಿಯ ಹೊಸೂರು ಗ್ರಾಮದಲ್ಲಿ ಭಯದ ವಾತಾವರಣದಲ್ಲಿರುವ ಗ್ರಾಮಸ್ಥರು. ಶಿರಾ ಗ್ರಾಮಾಂತರಕ್ಕೂ ಒಕ್ಕರಿಸಿದ ಕೊರೋನಾ ಮಾರಿ. ಗೌಡಗೆರೆ ಹೋಬಳಿಯ ಹೊಸೂರು ಗ್ರಾಮದಲ್ಲಿ ಕೊರೋನಾ ಸೋಂಕು ಕಂಡು ಬಂದ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಅಫ್ಜಲ್ ಉರ್ ರೆಹಮಾನ್, ಪಿಎಸ್ಐ ಮಹಾಲಕ್ಷ್ಮಿ ಸೇರಿದಂತೆ ಆರೋಗ್ಯ ಸಿಬ್ಬಂದಿ ಪರಿಶೀಲನೆ ನಡೆಸಿದರು. ಶ್ರೀ ಟಿವಿ ವೀಕ್ಷಕರೇ, ನಾವು ಈಗ ಶಿರಾ ತಾಲೂಕು ಗೌಡಗೆರೆ ಹೋಬಳಿ ಹೊಸೂರು ಇಲ್ಲಿ ಕರೋನಾ ಶಂಕಿತ ಇರೋ ಪ್ಲೇಸ್ ಇಲ್ಲಿ ಎಲ್ಲ ಸೀಲ್ ಡೌನ್ ಮಾಡಿದ್ದಾರೆ. ಇದ್ರ ಬಗ್ಗೆ ಮಾಹಿತಿ ನೀಡೋಕ್ಕೆ ಇಲ್ಲಿಗೆ ಬಂದಿದ್ದೀವಿ. ಶಿರಾ ನಗರಕ್ಕೆ ಮಾತ್ರ ಸೋಂಕು ಹರಡಿತ್ತು, ಈಗ ಗ್ರಾಮಾಂತರ ಪ್ರದೇಶಕ್ಕೂ ಇದೇ ಮೊದಲನೇ ಬಾರಿ ಸೋಂಕು ಹರಡಿರೋದು ನೋಡಿ. ಸೋಂಕಿತರ ಮನೆ ಹತ್ರ ಎಲ್ಲ ಸ್ಯಾನಿಟೈಸ್ ಮಾಡಿದ್ದಾರೆ, ಎಲ್ಲ ಸುತ್ತಮುತ್ತಲ ಮನೆಯೆಲ್ಲ ನೋಡಿ ಸೋಂಕಿತರ ಮನೆ ಹತ್ರ ಸ್ಯಾನಿಟೈಸ್ ಮಾಡಿದ್ದಾರೆ. ನೋಡಿ ಇಲ್ಲಿ ಯಾರು ಓಡಾಡಿದಾಗ ಸೀಲ್ ಡೌನ್ ಮಾಡಿದ್ದಾರೆ. ಇದು ಹೊಸೂರು ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯತಿ ನಿರ್ವಹಣಾ ಅಧಿಕಾರಿ ಮೋಹನ್ ಸರ್, ತಹಶೀಲ್ದಾರ್ ನೈದಾ ಜಮ್ಜಮ್ ಹಾಗೂ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಇಲ್ಲಿದ್ದಾರೆ. ಕಲ್ಕರೆ ರವಿಕುಮಾರ್ ಅವರು ಈ ಪ್ಲೇಸಲ್ಲಿದ್ದಾರೆ. ಪ್ರೈಮರಿ ಕಾಂಟ್ಯಾಕ್ಟ್ ಬಗ್ಗೆ ಮಾಹಿತಿ ಕಾರ್ಯಪ್ರವೃತ್ತರಾದ ತಾಲೂಕು ಆಡಳಿತ ಸ್ಥಳದಲ್ಲೇ ಬೀಡು ಬಿಟ್ಟು ಪರಿಸ್ಥಿತಿಯನ್ನು ಹತೋಟಿಗೆ ತರಲು ಶ್ರಮಿಸುತ್ತಿದೆ. ತಹಶೀಲ್ದಾರ್ ನಹಿದಾ ಜಮ್ಜಮ್, ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿ ಮೋಹನ್ ಕುಮಾರ್, ತಾಲೂಕು ವೈದ್ಯಾಧಿಕಾರಿ ಅಫ್ಜಲ್ ಉರ್ ರೆಹಮಾನ್, ಕಂದಾಯ ಅಧಿಕಾರಿ ಲಕ್ಷ್ಮೀಕಾಂತ್, ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಹಾಗೂ ಆಶಾ ಕಾರ್ಯಕರ್ತೆಯರು ಸ್ಥಳದಲ್ಲಿ ಹಾಜರಿದ್ದು ಸೋಂಕು ಹರಡದ ರೀತಿ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳುತ್ತಿದ್ದಾರೆ. ಗ್ರಾಮಾಂತರ ಪ್ರದೇಶ ಶಿರಾ ನಗರಕ್ಕೆ ಮಾತ್ರ ಇಲ್ಲಿವರೆಗೂ ಸೋಂಕು ಹರಡಿತ್ತು ಕೊರೋನಾ ಸೋಂಕು, ಈಗ ಗ್ರಾಮಾಂತರ ಪ್ರದೇಶಕ್ಕೆ ಹರಡಿರೋದು ಎಲ್ಲರಿಗೂ ಆತಂಕ ಸೃಷ್ಟಿ ಮಾಡಿದೆ. ಯಾಕಂದರೆ ಗ್ರಾಮಾಂತರ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಜನಗಳು ಸೋಷಿಯಲ್ ಡಿಸ್ಟೆನ್ಸು ಮತ್ತು ಮಾಸ್ಕ್ ಹಾಕ್ಕೊಳ್ಳೋದು ತುಂಬ ಕಡಿಮೆ. ಹಾಗಾಗಿ ಇಲ್ಲಿ ಈ ಗ್ರಾಮಾಂತರ ಪ್ರದೇಶಕ್ಕೆ ಹರಡಿದ್ರೆ ತುಂಬ ತೊಂದರೆ ಆಗುತ್ತೆ ಅನ್ನೋದು ಭಾವನೆ ಇತ್ತು. ಆದರೆ ಈ ಸೋಂಕು ಹರಡಿರೋದು ಈ ಒಂದು ಪ್ಲೇಸಲ್ಲಿ ತುಂಬ ಪ್ರೈಮರಿ ಕಾಂಟ್ಯಾಕ್ಟ್ಸು ಮತ್ತು ಸೆಕೆಂಡ್ರಿ ಕಾಂಟ್ಯಾಕ್ಟ್ಸು ಇವ್ರನ್ನೆಲ್ಲ ಬಗ್ಗೆ ತನಿಖೆ ನಡೆಸಿ ಅವ್ರಿಗೆ ಆದಷ್ಟು ಸೋಂಕು ಹರಡದ ರೀತಿಯಲ್ಲಿ ತಾಲೂಕು ಆಡಳಿತ ಕ್ರಮ ಜರುಗಿಸ್ತಾ ಇದೆ. ನೋಡಿ ಈಗ ಒಂದು COVID-19 ಮೊಬೈಲ್ ಫೀವರ್ ಕ್ಲಿನಿಕ್ ಇಲ್ಲ ಸರ್ ಇಲ್ಲಿಗೆ ಆಗಮಿಸ್ತಾ ಇದೆ. ನೋಡ್ತಾ ಇದ್ದಾರೆ ಈ ಮೊಬೈಲ್ COVID-19 ಮೊಬೈಲ್ ಫೀವರ್ ಕ್ಲಿನಿಕ್ ಇಲ್ಲಿ ಈಗ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಇರ್ಬೋದು ಅಥವಾ ಸೆಕೆಂಡ್ರಿ ಕಾಂಟ್ಯಾಕ್ಟ್ಸು ಯಾರ್ಯಾರು ಆ ಸೋಂಕಿತರ ಟಚ್ಚಲ್ಲಿ ಇರ್ತಾರೋ ಅವ್ರೆಲ್ಲರದೂ ಶಾಂಪಲ್ ಅಂದರೆ ಗಂಟಲ ದ್ರವ ಶಾಂಪಲ್ನ ತೊಗೊತಾರೆ. ತೊಗೊಂಡ್ಬಿಟ್ಟು ಟೆಸ್ಟಿಗೆ ಕಳಿಸಿ ಏನಾದರೂ ಪಾಸಿಟಿವ್ ಕೇಸಸ್ ಬಂದರೆ ಅದ್ರ ಬಗ್ಗೆ ಟ್ರೀಟ್ಮೆಂಟ್ ಕೊಡೋದು ಮತ್ತು ಅದನ್ನು ಹೇಗೆ ಅದನ್ನು ತಡೆಗಟ್ಟಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ನೋಡಿ ಈಗ ಮೊಬೈಲ್ ಫೀವರ್ ಕ್ಲಿನಿಕ್ ಇದರಲ್ಲಿ ಕಂಪ್ಲೀಟ್ ವ್ಯವಸ್ಥೆ ಇದೆ. ಥ್ರೋಟ್ ಸ್ನ್ಯಾಪ್ ತೆಗೆಯೋಕ್ಕೂ ವ್ಯವಸ್ಥೆ ಇದೆ, ಪ್ರತಿಯೊಂದಕ್ಕೂ ವ್ಯವಸ್ಥೆ ಇದೆ. ಈ ಆರೋಗ್ಯ ಸಿಬ್ಬಂದಿಯವರು ಈ ಮೊಬೈಲ್ ಫೀವರ್ ಬಸ್ ಇಲ್ಲಿ ತೊಗೊಂಬಂದಿದ್ದಾರೆ. ವಿತ್ ಡಾಕ್ಟ್ರು ಎಲ್ಲ ಇದ್ದಾರೆ. ಹಾಂ ಸರ್ ನಮಸ್ತೆ. ಸರ್ ಇದು ಮೊಬೈಲ್ ಫೀವರ್ ಬಸ್, ಇದು ಇವಾಗ
ಹೇಗೆ ಪ್ರೈಮರಿ ಕಾಂಟ್ಯಾಕ್ಟ್ ಸೆಕೆಂಡರಿ ಕಾಂಟ್ಯಾಕ್ಟ್ ಹೀಗೆ ಎಲ್ಲರದ್ದು ಚೆಕ್ ಮಾಡ್ತೀರಿ ಹೇಗಿದು ಪ್ರೈಮರಿ ಎಲ್ಲ ನಾವಾಗಲೇ ಶಿರಾ ಕಳಿಸ್ಬಿಟ್ಟಿದ್ವಿ ಎಮ್ ಸಿ ಎಚ್ ಆಸ್ಪತ್ರೆಗೆ ಓಕೆ ಸರ್ ಎಷ್ಟು ಜನ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಇದ್ದಾರೆ ಸರ್ ಪ್ರೈಮರಿ 18 ಜನನ ಈಗಾಗಲೇ ಎರಡು ಸರಿ ಆಟೋ ಇದರಲ್ಲಿ ಮೊಬೈಲ್ ಇದರಲ್ಲಿ 108 ಕಳಿಸಿದ್ದೀವಿ ಓಕೆ ಸರ್ ಈಗ ಸೆಕೆಂಡರಿ ಕಾಂಟ್ಯಾಕ್ಟ್ ಒಂದು 30 ಜನ ಇರ್ಬೋದು ಅವ್ರನ್ನೆಲ್ಲ ಈಗ ಎರಡು ವ್ಯವಸ್ಥೆ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ಒಂದು ಪ್ಲಸ್ಸು ವೆಹಿಕಲ್ ಒಂದು ವೆಟ್ನರಿದು ಒಂದು ವೆಹಿಕಲ್ ಕಳಿಸ್ತಾರೆ ಇವಾಗೆಲ್ಲ ತೊಗೊಂಡು ಅವ್ರಿಗೆಲ್ಲ ಬಾರ್ಕೋಡ್ ಹಾಕಿ ಶಿರಾದಿಂದ ಲ್ಯಾಬ್ಗೆ ಓಕೆ ಸರ್ ಈಗ ಹೋಮ್ ಕ್ವಾರಂಟೈನ್ ಏನರ ಇಲ್ಲಿ ಮಾಡಿದ್ದೀರಾ ಅಥವಾ ಇಲ್ಲಿ ಯಾರನ್ನೂ ಮಾಡಿಲ್ಲ ಈಗ ಮಾಡ್ತೀವಿ ಈಗ ಮಾಡಬೇಕು ಈಗ ಮಾಡಬೇಕು ಈಗ ಟೇಕ್ ಅದ್ರ ಬಗ್ಗೆ ವಿವರಣೆ ಪಡೀತಾ ಇದ್ದೀರಾ ಎಲ್ಲ ಇಲ್ಲ ಇಲ್ಲವಾ ನೋಡಿ ಥ್ರೋಟ್ ಥ್ರೋಟ್ ಸ್ಯಾಂಪಲ್ ಗಂಟಲ ದ್ರವ ಪರೀಕ್ಷೆ ಮಾಡಲು ಮೊಬೈಲ್ ಸ್ಲ್ಯಾಬ್ ಕನೆಕ್ಷನ್ ಕ್ಲಿನಿಕ್ ಮೊಬೈಲ್ ಕ್ಲಿನ್ ಬಸ್ ಈಗ ಹೊಸೂರು ಗ್ರಾಮಕ್ಕೆ ಆಗಮಿಸ್ತಾ ಇದೆ ನೋಡಿದ್ರಲ್ಲ ಅಲ್ಲಿ ಥ್ರೋಟ್ ಸ್ಟಾಂಪ್ಸ್ ಪ್ರತಿಯೊಬ್ಬರದು ಮಾಸಾಗೆ ತೊಗೊತಾ ಇದ್ದಾರೆ ತೊಗೊಂಡು ಪರೀಕ್ಷೆ ಕಳಿಸ್ತೀವಿ ಮಾಸ್ ತೊಗೊಂಡು ಪರೀಕ್ಷೆ ಕಳಿಸ್ತಾರೆ ಅದು ಒಂದು ಎರಡು ದಿನದೊಳಗೆ ಅದು ರಿಸಲ್ಟ್ ಬರುತ್ತೆ ನೋಡಿ ಹಳ್ಳಿಯವರು ಯಾರು ಆ ಸೋಂಕಿತ ವ್ಯಕ್ತಿಯ ಕಾಂಟ್ಯಾಕ್ಟ್ ಇರುತ್ತೋ ಆ ಕಾಂಟ್ಯಾಕ್ಟ್ಸ್ ಇರೋರು ಪ್ರೈಮರಿ ಕಾಂಟ್ಯಾಕ್ಟ್ಸ್ ಅಲ್ಲೇ ಕಳಿಸ್ಕೊಟ್ಟಿದ್ದಾರೆ ಸೆಕೆಂಡ್ರಿ ಕಾಂಟ್ಯಾಕ್ಟ್ಸ್ ಮತ್ತು ಇನ್ಯಾರ್ಗನ ಡೌಟ್ಸ್ ಇದೆ ನಾವು ಹಾಗೆ ಇದು ಮಾಡಬೇಕು ಮತ್ತೆ ಚೆಕ್ ಮಾಡಬೇಕು ಸಾಬ್ಲು ಬಸ್ಸಲ್ಲಿ ತಗೊಳ್ತೀವಿ ಎರಡು ವೆಹಿಕಲ್ ಬಂದಿದೆ ಇದು ತಾಲೂಕು ವಿದ್ಯಾಧಿಕಾರಿಗಳು ಮತ್ತು ಡಿ ಟಿ ಓ ಕಳಿಸಿದ್ದಾರೆ ಸರ್ ಇದು ಸ್ನ್ಯಾಬ್ ಎಷ್ಟು ಜನ ತೆಗಿಬೋದು ಸರ್ ತಾವು ಸ್ವಾಮಿ ಇವತ್ತು ಒಂದು 30 ಜನ ತೆಗಿಬೋದು ಸರ್ ಯಾಕೆಂದರೆ ಆಮೇಲೆ ಎಲ್ಲರದ್ದು ತೆಗಿತೀವಿ ಬೆಳಗ್ಗೆ ತೆಗಿತೀವಿ ಯಾಕೆಂದರೆ ಇದನ್ನೆಲ್ಲ ಇವರು ನಂಬರ್ ಕೊಟ್ಟು ಬಾರ್ಕೋಡ್ ಕೊಟ್ಟು ಇದಾಗೋಗಿ ಲೇಟ್ ಆಗುತ್ತೆ ನೋಡಿ ಇದು ತುಮಕೂರಿಗೆ ಕಳಿಸೋದ್ರಿಂದ ಟ್ರಾವೆಲ್ ಹಿಸ್ಟ್ರಿ ಪ್ರಕಾರ ಆಂಧ್ರದ ಹಿಂದೂಪುರದಿಂದನೇ ಬಂದಿದೆ ಯಾಕೋ ಬಟ್ಟೆ ಅವ್ರು ಪರ್ಚೇಸ್ ಮಾಡೋಕೆ ಹೋದಾಗ ಬಂದಿದೆ ಅಂತ ತಿಳಿದು ಬರ್ತಾ ಇದೆ ಹಾಗಾಗಿ ಇದು ಒಂಥರ ಸ್ವಲ್ಪ ಸ್ಟ್ರಾಂಗ್ ಅದ್ರ ಬಗ್ಗೆ ಕಂಪ್ಲೀಟ್ ಜನಗಳದ್ದು ಥ್ರೋಟ್ ಸ್ನ್ಯಾಪ್ ತೆಗೆದ್ರೇ ಚೆಕ್ ಮಾಡಿಸೋ ಪರಿಸ್ಥಿತಿ ನೋಡಿ ಈಗ ಥ್ರೋಟ್ ಸ್ನ್ಯಾಪ್ಸ್ ತೊಗೊಳೋಕ್ಕೆ ಪ್ರತಿಯೊಬ್ಬರೂ ಇದ್ದಾರೆ ನೋಡ್ತಾ ಇದ್ರಲ್ಲ ಆರೋಗ್ಯ ಇಲಾಖೆ ಸಿಬ್ಬಂದಿ ಡಾಕ್ಟರ್ಸ್ ಅವರೆಲ್ಲ ಇದ್ದಾರೆ ಈಗ ಯಾರ್ಯಾರು ಸೆಕೆಂಡರಿ ಕಾಂಟ್ಯಾಕ್ಟ್ಸ್ ಇದ್ದಾರೆ ಅವ್ರದ್ದೆಲ್ಲ ಥ್ರೋಟ್ ಸ್ನ್ಯಾಪ್ಸ್ ತೆಗೆಯೋದಕ್ಕೆ ಸಿದ್ಧರಾಗ್ತಾಯಿದ್ದಾರೆ ಈ ದಿನ 30 ಸ್ಯಾಂಪಲ್ ತೊಗೊತಾರೆ ರಾಮಣ್ಣ ದೇವಸ್ಥಾನ ಇದು ಇದನ್ನು ಸಹಿತ ಈಗ ಲಾಕ್ ಮಾಡಿದ್ದಾರೆ ಇಲ್ಲಿ ಯಾವುದೇ ಒಂದು ಪ್ರವೇಶಕ್ಕೆ ಅವಕಾಶ ಮಾಡ್ತಾಯಿಲ್ಲ ಇಡೀ ಊರೇ ಒಂದು ಆತಂಕ ಸ್ಥಿತಿಯಲ್ಲಿದೆ ಇವತ್ತು ಕೋವಿಡ್ ಪ್ರಕರಣ ಕಂಡು ಕೋವಿಡ್ ಸೋಂಕು ಕಂಡುಬಂದ ಹಿನ್ನೆಲೆ ಇಡೀ ಗ್ರಾಮವೇ ಒಂದು ಆತಂಕ ಸ್ಥಿತಿಯಲ್ಲಿದೆ ನೋಡ್ತಿರಲ್ಲ ನೋಡಿ ಆ ಕಡೆ ರಸ್ತೆ ಬಂದ್ ಮಾಡಿದ್ದಾರೆ ಕಲ್ಕರೆ ರವಿಕುಮಾರ್ ಅವರಿದ್ದಾರೆ ಅವ್ರನ್ನ ಮಾತಾಡ್ತೀನಿ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ಹಾಂ ಸರ್ ಏನು ಅನಿಸ್ತಾ ಇದೆ ಈ ಗ್ರಾಮೀಣ ಪ್ರದೇಶದಲ್ಲಿ ಮೊದಲನೇ ಬಾರಿಗೆ ಸೋಂಕು ತೆಗೆದಿರೋದು ಮೊದಲೆಲ್ಲ ನಗರ ಪ್ರದೇಶದಲ್ಲಿ ಮಾತ್ರ ಇತ್ತು ಗ್ರಾಮೀಣ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಜನಗಳು ಸೋಷಿಯಲ್ ಡಿಸ್ಟೆನ್ಸು ಮತ್ತು ಮಾಸ್ಕ್ ಹಾಕ್ಕೊಳ್ಳೋದು ಕಡಿಮೆ ಎಲ್ಲ ಒಡನಾಟ ಜಾಸ್ತಿ ದೂರ ಹಾಗಾಗಿ ಈ ಇಲ್ಲಿ ಹರಡಿರೋದ್ರ ಬಗ್ಗೆ ತಮ್ಮ ಏನು ಹೇಳ್ತಿದ್ರಿ ಈಗ ಗ್ರಾಮೀಣ ಪ್ರದೇಶದಲ್ಲಿ ಈ ಒಂದು ಕೊರೋನಾ ಸೋಂಕು ಹರಡಿರೋದು ಬಹಳ ಆತಂಕಕಾರಿ ಮೊದಲನೇದಾಗಿ ಎರಡನೇದು ಜನ ತುಂಬ ಇಲ್ಲಿ ಎಚ್ಚರಿಕೆಯನ್ನು ತೊಗೊತಾ ಇದ್ರು ಹೊಸೂರು ಗ್ರಾಮ ಪಂಚಾಯಿತಿ ಅಂತಂದರೆ ಇಲ್ಲಿ ಅಧ್ಯಕ್ಷರಿರ್ಬೋದು ಸದಸ್ಯರಿರ್ಬೋದು ವಾಲಂಟ್ರಿಯಾಗಿ ಎಲ್ಲರೂ ಸಹ ಮಾಸ್ಕ್ಗಳನ್ನು ವಿತರಣೆ ಮಾಡಿದರು ಯಾಕಂತಂದರೆ ಅವರೇ ಪಂಚಾಯಿತಿಯಿಂದ ಮಾಸ್ಕ್ಗಳನ್ನು ವಿತರಣೆ ಮಾಡಿದರು ಪಿ ಡಿ ಒ ಅವರು ಸ್ಯಾನಿಟೈಸ್ ಮಾಡ್ತಿದ್ರು ಈ ಪಂಚಾಯಿತಿ ಒಂದು ಮಾದರಿ ಪಂಚಾಯಿತಿ ಆಗಿತ್ತು ಒಬ್ಬ ಮಹಿಳೆಗೆ ಇಲ್ಲಿ ಕೊರೋನಾ ಬಂದಿರೋದು ಸಾಕಷ್ಟು ಆತಂಕಕಾರಿಯಾಗಿದೆ ಅವರು ಸುಮಾರು ಆಂಧ್ರ ಪ್ರದೇಶ ಹಾಗೂ ಕರ್ನಾಟಕಕ್ಕೆ ಸುತ್ತುತ್ತಾ ಇದ್ದರು ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ ಹೀಗೆ ಎಲ್ಲರೂ ಸಹ ಅವ್ರ ಮನೆಯವರಿರ್ಬೋದು ಅವರ ಯಾರ್ಯಾರು ಅವ್ರ ಕಾಂಟ್ಯಾಕ್ಟಲ್ಲಿದ್ದರು ಸುತ್ತಮುತ್ತ ಊರುಗಳಲ್ಲಿ ಯಾರ್ಯಾರು ಕಾಂಟ್ಯಾಕ್ಟ್ ಆಗಿದ್ದರು ಅವ್ರನ್ನೆಲ್ಲರನ್ನೂ ಸಹ ಇವತ್ತು ಇಲ್ಲಿ ಸ್ಲ್ಯಾಬ್ ಟೆಸ್ಟ್ಗಳನ್ನು ಮಾಡ್ತಾ ಇದ್ದಾರೆ ಮೊಬೈಲ್ ಫೀವರ್ ಕ್ಲಿನಿಕ್ಕು ಬಂದಿದೆ ತಹಸೀಲ್ದಾರ್ ಅವರು ಇ ಒ ಅವರು ಎಲ್ಲ ಅಧಿಕಾರಿ ತಂಡದವರು ಬೆಳಗ್ಗೆಯಿಂದ ಶ್ರಮ ಪಡ್ತಾ ಇದ್ದಾರೆ ಆಶಾ ಕಾರ್ಯಕರ್ತರು ಎಲ್ಲರೂ ಇದ್ದಾರೆ ಆದರೆ ಇಲ್ಲಿ ಗ್ರಾಮದಲ್ಲಿ ಈಗಾಗಲೇ ಸುಮಾರು 25ಕ್ಕೂ ಹೆಚ್ಚು ಮನೆಗಳನ್ನು ಇವತ್ತು ಸೀಲ್ ಡೌನ್ ಮಾಡಿದ್ದಾರೆ ಮನೆಯಲ್ಲಿ ಮಕ್ಕಳಿದ್ದಾರೆ ಸದ್ಯಕ್ಕೆ ಯಾರು ಎಸ್ ಎಸ್ ಎಲ್ ಸಿ ಓದ್ತಿರುವಂಥ ಮಕ್ಕಳು ಯಾರೂ ಇಲ್ಲಿ ಇಲ್ಲ ಅನ್ನೋ ಒಂದು ವಾಸ್ತವಾಂಶ ಈಗ ಗೊತ್ತಾಗಿದೆ ಆದರೂ ಇವರೆಲ್ಲ ಕೂಲಿ ನಾಲಿ ಮಾಡುವಂಥ ಮಕ್ಕಳಾಗಿ ಮನೆ ತಂದವರು ಯಾರು ಅಂತ ಸುಸ್ಥಿತರಲ್ಲ ನೋಡಬೇಕು
ಬೇಗ ಕಂಟ್ರೋಲ್ ಆಗಲಿ ಅಂದ್ಬಿಟ್ಟು ನಾವು ಪ್ರಾರ್ಥನೆ ಮಾಡ್ಕೊಳ್ತೀವಿ. ಸರ್ ನಿಮ್ಮ ಹೆಸರು ಸರ್? ಸರ್ ಹನುಮಂತರಾಯ್ ಅಂತ. ಏನಾಗಿದ್ದೀರಿ ಸರ್? ಸರ್ ನಮ್ಮ ಮನೆಯವರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದಾರೆ. ಓಕೆ. ಹಾಂ ಹೇಳಿ ಸರ್, ಈಗ ಏನು ಏನೇನು ಕೇರ್ ತೊಗೊಂಡ್ರಿ ಈಗ ಆಗಿದ್ಮೇಲೆ? ಸರ್ ಈಗ ಬೆಳಗ್ಗೆದ್ದ ಪಿ ಡಿ ಅವರು ಒಂದು 4 ಬಾರಿ ಸ್ಯಾನಿಟೈಸರ್ ಮಾಡಿಸಿ ಇಡೀ ಊರಿಗೆಲ್ಲ ಇದು ಮಾಡಿದ್ದಾರೆ. ಆಮೇಲೆ ಮೈಕ್ ಮುಖಾಂತರ ಜನಗಳಿಗೆ ಅವೇರ್ನೆಸ್ ಮೂಡಿಸಿದ್ದಾರೆ, ಯಾರೂ ಹೊರಗಡೆ ಬರಬೇಡ್ರಿ, ಈ ಥರ ತಾಲೂಕಿಗೆ ಇದೇ ಪ್ರಥಮವಾಗಿ ಈ ಗ್ರಾಮಕ್ಕೆ ಈಗ ಬಂದಿರೋದ್ರಿಂದ ಎಲ್ಲರೂ ದಿಗ್ಭ್ರಮೆಗೊಂಡು ಜನ ಆತಂಕದಲ್ಲಿ ಜಾಸ್ತಿ ಜನ ಇರೋದ್ರಿಂದ ಈ ಊರಿನ ಜನ ಒಂಥರ ಮೌನ ಇದಾಗಿದೆ. ಯಾರಿಗೂ ಏನು ಮಾಡಬೇಕು ಅಂತ ದಿಕ್ಕೆ ದಿಕ್ಕೆ ತೋರಿಸ್ತಿಲ್ಲ. ಈ ಹೊರಗಡೆ ಬರೋಕ್ಕೂ ಸಮೇತ ಭಯ ಆಗ್ತಾ ಇದೆ. ಇದೇನು ಸಿಟಿನಾಗಿತ್ತು ಇದ್ರಾಗಿತ್ತು, ಈಗಾಗಲೇ ಪ್ರಪ್ರಥಮ ಬಾರಿಗೆ ಇದು ಹೊಸೂರು ಗ್ರಾಮಕ್ಕೆ ಬಂದಿರೋದು ಒಂಥರ ಭಯದ ವಾತಾವರಣ ಈ ಊರಲ್ಲಿ ಇದಾಗಿದೆ. ಇದೊಂದು ಊರಿನ ಮಧ್ಯೆ. ಇದು ಜನಸಂಖ್ಯೆ ಎಷ್ಟಿದೆ ಸರ್ ಇಲ್ಲಿ? ಎಷ್ಟು ಮನೆಗಳು ಇದಾವೆ, ಎಷ್ಟು ಜನಸಂಖ್ಯೆ ಇದೆ? ಒಂದು ಹೆಚ್ಚು ಮನೆ ಇದೆ, 600 ಹೆಚ್ಚು ಮನೆ ಇದಾವೆ. ಹ್ಞೂ. ಇಲ್ಲಿ ಒಂದು ಇದೊಂದು ಮಧ್ಯಭಾಗ, ಇದು ಗ್ರಾಮ ಪಂಚಾಯತಿ ಕಟ್ಟಡ, ಗ್ರಾಮ ಪಂಚಾಯತಿ ಗ್ರಂಥಾಲಯ, ಆಮೇಲೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ದೇವಸ್ಥಾನ, ಮತ್ತು ಧರ್ಮಸ್ಥಳ ಕ್ಷೇಮಾಭಿವೃದ್ಧಿ ಸಂಘ ಎಲ್ಲ ಈ ಏರಿಯಾದಲ್ಲೇ ಇರೋದ್ರಿಂದ ತುಂಬ ಜನ ಇವತ್ತು ಸಾಕಷ್ಟು ಆತಂಕಗೊಳಗಾಗಿದೆ. ಈಗ ಈ ಹೊಸೂರಿನ ಘಟನೆ ಬಗ್ಗೆ ತಹಸೀಲ್ದಾರನ್ನು ಮಾತಾಡ್ಸೋಣ. ತಹಸೀಲ್ದಾರರು ಇಲ್ಲಿ ಪ್ರೈಮರಿ ಕಾಂಟ್ಯಾಕ್ಟ್ಸ್, ಸೆಕೆಂಡರಿ ಕಾಂಟ್ಯಾಕ್ಟ್ಸ್ ಅದ್ರ ಬಗ್ಗೆ ವಿವರ ಪಡೀತಾ ಇದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳ. ಮೇಡಮ್ ಇದ್ರ ಬಗ್ಗೆ ಹೇಳಿ. ಇವತ್ತೇನು ನಮಗೆ ಹಿರಿಯೂರ್ದೊಂದು ಪ್ರಕರಣ, ಸಾರಿ ಹೊಸೂರ್ದೊಂದು ಪ್ರಕರಣ ಬಂದಿದೆ. ಅವ್ರದ್ದು ಪ್ರೈಮರಿ ಕಾಂಟ್ಯಾಕ್ಟ್ಸ್ ಎಲ್ಲ ಆಲ್ರೆಡಿ ನಾವು ಗೌರ್ಮೆಂಟ್ ಕಂಪ್ಲೀಟ್ ಸ್ಯಾನಿಟೈಸ್ ಆಗಿದೆ, ಆಗಿಬಿಟ್ಟು ಕಂಪ್ಲೀಟ್ ಹೊಸೂರು ಗ್ರಾಮನೇ ಕಂಪ್ಲೀಟ್ ಸ್ಯಾನಿಟೈಸ್ ಮಾಡ್ತಾ ಇದ್ದೀವಿ. ಆಮೇಲೆ ಯಾರ್ಯಾರು ಅವ್ರ ಮನೆಗೆ ಟೈಲರಿಂಗ್ ಮಾಡ್ತಾ ಇದ್ದಾರೆ ಅವರು, ಅದಕ್ಕೆ ಯಾರಾದರೂ ಬಟ್ಟೆ ಕೊಟ್ಟೆ ಕೊಡೋಕ್ಕೆ ಬಂದಿದ್ರೆ ಅವ್ರು ಯಾರಾದರೂ ಇದ್ರೆ ತಾವೇ ಬಂದು ಸೆಲ್ಫ್ ರಿಪೋರ್ಟ್ ಆಗಿ, ಆಮೇಲೆ ಈ ಏರಿಯಾಗೆ ಅಥವಾ ಅವ್ರ ಮನೆಗೆ ಯಾರಾದರೂ ಬಂದಿದ್ರು ತಕ್ಷಣವೇ ರಿಪೋರ್ಟ್ ಆಗಿ. ಆಮೇಲೆ ಅವರ ಯಜಮಾನರು ಇದ್ರದ್ದು ಉಡ್ಡಿನ ವ್ಯಾಪಾರ ಮಾಡ್ತಾರೆ ಅಂತ ಗೊತ್ತಾಯಿತು. ಅದಕ್ಕೋಸ್ಕರ ಯಾರಾದರೂ ಕಟ್ಟಿಗೆ ತೊಗೊಳೋದಕ್ಕೆ ಅಥವಾ ವ್ಯಾಪಾರ ಮಾಡೋದಕ್ಕೆ ಅಥವಾ ಕೊಡೋದಕ್ಕೆ ಬಂದಿದ್ರೆ ಅವರು ಮುಂದೆ ಬಂದು ನಮಗೆ ಮಾಹಿತಿ ಕೊಡಿ ಅಂತ ಹೇಳ್ತಿದ್ದೀವಿ. ಮೂರನೇದಾಗಿ ಒಂದು ವಿಚಾರ ಏನು ಅಂತ ಅಂದರೆ, ಯಾರಿಗೆ ಕೆಮ್ಮು ನೆಗಡಿ ಜ್ವರ ಅಂತ ಯಾವುದೇ ಸಿಂಪ್ಟಮ್ಸ್ ಇದ್ರು ತಕ್ಷಣವೇ ಹೇಳಿ. ಈಗ ಏನಾಗ್ತಾ ಇದೆ ಜನಗಳಲ್ಲಿ, ಈಗ ಹೇಳಿದ್ರೆ ಎಲ್ಲಿ ಕ್ವಾರಂಟೈನ್ ಮಾಡ್ತಾರೋ, ಎಲ್ಲಿ ಇದು ಕೋವಿಡ್ ಟೆಸ್ಟ್ ಮಾಡ್ತಾರೋ ಅಂತ ಹೇಳ್ಬಿಟ್ಟು ಹೆದರ್ಕೊಂಡು ಜನ ಮುಂದೆನೇ ಬರ್ತಿಲ್ಲ. ಇದೇನಾಗುತ್ತೆ ಅಂದರೆ ಅದು ಒಳಗೆ ಇರುತ್ತೆ, ಇನ್ಫೆಕ್ಷನ್ ರೇಟ್ ಜಾಸ್ತಿನೂ ಆಗ್ತಾ ಇರುತ್ತೆ, ನಿಮ್ಮ ಜೊತೆ ನಿಮ್ಮ ಅಕ್ಕಪಕ್ಕದವ್ರು ಎಲ್ಲರಿಗೂ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಬಟ್ ಒಂದಲ್ಲ ಒಂದಿನ ನಿಮಗೆ ಎಫೆಕ್ಟ್ ಆಗೇ ಆಗುತ್ತೆ. ಆ ಟೈಮ್ ಅಷ್ಟರಲ್ಲಿ 100 ಜನಕ್ಕೆ ನೀವು ಸ್ಪ್ರೆಡ್ ಮಾಡಿಬಿಟ್ಟಿರ್ತೀರಿ. ಅದಕ್ಕೆ ದಯಮಾಡಿ ಯಾರಾದರೂ ಕೆಮ್ಮು ನೆಗಡಿ ಜ್ವರ ಶೀತ ಈ ಥರದ್ದು ಏನೇ ವಿಚಾರ ಬಂದರೂ ನಮಗೆ ತಕ್ಷಣವೇ ಬಂದು ಮಾಹಿತಿ ಕೊಡಿ. ಸ್ಟಾರ್ಟಿಂಗ್ ಅರ್ಲಿ ಸ್ಟೇಜಲ್ಲೇ ಮಾಡಿಬಿಟ್ರೆ ನಿಮಗೆ ಬೇಗನೆ ಕ್ಯೂರ್ ಮಾಡ್ಬೋದು, ಒಂದು ವಿಚಾರ. ಇನ್ನೊಂದು ವಿಚಾರ ಏನು ಅಂತ ಅಂದರೆ, ಮೆಡಿಕಲ್ ಶಾಪ್ಸಲ್ಲಿ, ಕಿರಾಣಿ ಅಂಗಡಿಗಳಲ್ಲಿ, ದಿನಸಿ ಅಂಗಡಿಗಳಲ್ಲೆಲ್ಲ ನೀವಾಗ ನೀವೇ ಟ್ಯಾಬ್ಲೆಟ್ಸ್ ಕೊಡ್ತಾ ಇದ್ದೀರಾ. ನಾವು ಆಲ್ರೆಡಿ ಮೀಟಿಂಗ್ ಮಾಡಿದ್ದೀವಿ, ಬಂದು ಎಷ್ಟೊಂದು ಅಂಗಡಿಗಳಲ್ಲಿ ರೈಡ್ ಮಾಡಿದ್ದೀವಿ, ಎಷ್ಟು ಮಾಡಿದ್ರೂ ಪ್ಯಾರಾಸಿಟಮಾಲ್ ಅಂತ ಟ್ಯಾಬ್ಲೆಟ್ಸ್ ಎಲ್ಲ ನೀವೇ ಕೊಡ್ತಾ ಇದ್ದೀರಾ. ಅದು ಬಂದಿರೋರ್ದು ತಲೆನೋವು, ಅದು ಜ್ವರ ಅಥವಾ ಕೆಮ್ಮು, ಕೊರೋನಾ ಕೆಮ್ಮ ಅಥವಾ ನಾರ್ಮಲ್ ಕೆಮ್ಮ ನಿಮ್ಗೆ ಹೇಗೆ ಗೊತ್ತಾಗುತ್ತೆ? ದಯಮಾಡಿ ಯಾರೂ ಓವರ್ ದಿ ಕೌಂಟ್ರು ವಿತೌಟ್ ಪ್ರಿಸ್ಕ್ರಿಪ್ಷನ್ ಇಲ್ದಿದ್ದಂಗೆ ಯಾರನ್ನು ಕೊಡೋಕೆ ಹೋಗ್ಬೇಡಿ. ಪ್ರತಿಯೊಬ್ಬರು ಫೀವರ್ ಕ್ಲಿನಿಕ್ ಅಲ್ಲೇ ಕ್ಲಿನಿಕಲ್ಲೇ ಕೊಡಿ. ನಾವು ಮೊಬೈಲ್ ಫೀವರ್ ಕ್ಲಿನಿಕ್ ಅಂತಲೇ ಮಾಡಿದ್ವಿ, ನೀವೇನು ಬರೋ ಅವಶ್ಯಕತೆ ಇಲ್ಲ. ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದು ಶಿರಾಲ್ಲೇ ತೆಗೆಸ್ಬೇಕು ಅಂತ ಇಲ್ಲ, ನಾವೇ ಒಂದು ಬಸ್ಸೇ ಬಿಟ್ಬಿಟ್ಟಿದ್ವಿ. ಆ ಬಸ್ಸಲ್ಲೇ ಬಂದು ನಿಮ್ಮ ಸ್ವ್ಯಾಬ್ ಎಲ್ಲ ಕಲೆಕ್ಟ್ ಮಾಡ್ತಾರೆ. ದಯಮಾಡಿ ನಮಗೆ ಮಾಹಿತಿ ಮಾತ್ರ ಕೊಡಿ. ಮೇಡಮ್ ಟ್ರಾವೆಲ್ ಹಿಸ್ಟ್ರಿ ಇಪ್ಪೆ ಚಿತ್ರದುರ್ಗ ಅಂತ ಕಂಡು ಬಂದಿದೆ. ಚಿತ್ರದುರ್ಗ ಹಿರಿಯೂರ್ಗೆ ಹೋಗಿ ಬಂದಿದ್ದಾರೆ, ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದಾರೆ. ಟ್ರಾವೆಲ್ ಹಿಸ್ಟ್ರಿ ಚಿತ್ರದುರ್ಗ, ಅಲ್ಲಿ ಬಟ್ಟೆ ಅಂಗಡಿಗಳಿಗೆಲ್ಲ ಹೋಗಿ ಬಂದಿದ್ದಾರೆ. ಮೇಡಮ್ ಇದು ಥ್ರೋಟ್ಸ್ ಮಾಸ್ ಥ್ರೋಟ್ ಸ್ಯಾಂಪಲ್ಸ್ ಏನಾರ ಕಲೆಕ್ಟ್ ಮಾಡ್ತೀರಾ ಈ ಹಳ್ಳಿಯಲ್ಲಿ? ತಗೊತಾ ಇದ್ದೀವಿ, ಇಲ್ಲಿ ರ್ಯಾಂಡಮ್ ಸ್ಯಾಂಪಲ್ಸ್ ತಗೊತಾ ಇದ್ದೀವಿ. ಈ ಕಂಟೈನ್ಮೆಂಟ್ ಝೋನ್ ಅಲ್ಲಿ ಇರೋದಂತ ಮ್ಯಾಕ್ಸಿಮಮ್ ಸ್ಯಾಂಪಲ್ಸ್ ಎಲ್ಲ ಸ್ವಾಪ್ ತೆಗಿತಾ ಇದ್ದೀವಿ. ಇದ್ರ ಜೊತೆಗೆ ಇವ್ರ ಮನೆಗೆ ಯಾರ್ಯಾರು ಕಾಂಟ್ಯಾಕ್ಟ್ ಬಂದು ಹೋಗಿದ್ದಾರೆ ಅವ್ರದ್ದೆಲ್ಲಾರ್ದೂ ತೆಗಿತಾ ಇದ್ದೀವಿ. ಮೇಡಮ್ ಇಲ್ಲಿ ಎಸ್ ಎಲ್ ಸಿ ಕೇಂದ್ರ ಇದೆ ಅಲ್ಲ? ಇದೆ ಎಸ್ ಎಲ್ ಸಿ ಕೇಂದ್ರ ಇದೆ, ಬಟ್ 250-300 ಕಿಲೋಮೀಟರ್ಗೆ ಮೀಟರ್ಗಿನ್ನ ದೂರನೇ ಇದೆ. ಅದಕ್ಕೋಸ್ಕರ ಎಕ್ಸಾಮ್ ಸೆಂಟರ್ ಅದೇ ಎಕ್ಸಾಮ್ ಸೆಂಟರ್ ಏನೋ ಚೇಂಜ್ ಮಾಡೋ ಚಾನ್ಸಸ್ ಇದೆ ಮೇಡಮ್? ಯಾರ್ಯಾರು ಹೊಸೂರು ಅವರು 90 ಜನ ಮಕ್ಕಳು ಏನಿದ್ದಾರೆ ಅವರೆಲ್ಲ ಇದೇ ಸೆಂಟ್ರಲ್ ಬರೀತಾರೆ, ಬೇರೆಯವ್ರು ಇರೋರಿಗೆ ಬೇರೆ ಆಲ್ಟರ್ನೇಟಿವ್. ಸೆಂಟ್ರಲ್ 250 ಜನ ಇದ್ದಾರೆ, ಹೊಸೂರು ಸೆಂಟ್ರಲ್ ಮಾತ್ರ ಇಲ್ಲಿ ಬರೀತಾರೆ, ಬೇರೆಯವ್ರಿಗೆ ಆಲ್ಟರ್ನೇಟಿವ್. 171 ಜನ ಇದ್ದಾರೆ, ಅದರಲ್ಲಿ 90 ಮಕ್ಕಳು ಹೊಸೂರು ಅವರೇ ಇರೋದ್ರಿಂದ 90 ಮಕ್ಕಳಿಗೆ ಇಲ್ಲೇ ಬರೆಸ್ತೀವಿ, ಇನ್ನು ಮಿಕ್ಕಿರೋ ಮಕ್ಕಳುಗಳಿಗೆಲ್ಲ ಬೇರೆ ಆಲ್ಟರ್ನೇಟಿವ್ ಸೆಂಟರ್. ಓಕೆ, ಥ್ಯಾಂಕ್ ಯು. ಶಿರಾನಗರದ ಪ್ರಮುಖ ಬೀದಿಗಳಲ್ಲಿ ಗಣೇಶ ದೇವಸ್ಥಾನ ಸರ್ಕಲ್, ನ್ಯೂ ಬಸ್ ಸ್ಟ್ಯಾಂಡ್ ರೋಡ್, ರಾಘವೇಂದ್ರ ಸ್ವಾಮಿ ದೇವಸ್ಥಾನ, ಪಾಂಡುರಂಗ ಸ್ವಾಮಿ ದೇವಸ್ಥಾನದ ಸೀಲ್ ಡೌನ್ ತೆರವುಗೊಳಿಸಲಾಗುತ್ತಿದೆ ತಹಸೀಲ್ದಾರ್ ಅವರ ಆದೇಶದ ಮೇರೆಗೆ.
ಈಗ ನಮ್ಮ ಮಾನ್ಯ ತಹಸೀಲ್ದಾರ್ ಅವರ ಆದೇಶದಂತೆ ಮಾನ್ಯ ತಹಸೀಲ್ದಾರ್ ಮೇಡಮ್ ಅವರು ಹೇಳಿದಂತೆ ನಾವಿವತ್ತು ಶಿರಾ ಪ್ರಮುಖ ವ್ಯಾಪಾರ ವಹಿವಾಟು ಏನು ಸೀಲ್ ಡೌನ್ ಮಾಡಿದ್ವಿ ಅದನ್ನು ತೆರವುಗೊಳಿಸ್ತಾ ಇದ್ದೀವಿ ಮುಕ್ತಗೊಳಿಸ್ತಾ ಇದ್ದೀವಿ ವ್ಯಾಪಾರಕ್ಕೆ ಕಂಪ್ಲೀಟ್ ಎಲ್ಲ ಸೀಲ್ ಡೌನ್ ಓಪನ್ ಇದೆ ಇಲ್ಲ ಇಲ್ಲ ಈ ಪ್ರಮುಖ ಬೀದಿಗಳು ಮಾತ್ರ ಅಷ್ಟೇ ಗಣಪತಿ ದೇವಸ್ಥಾನ ಹಾಂ ಗಣಪತಿ ದೇವಸ್ಥಾನ ಕೇಂದ್ರ ಬ್ಯಾಂಕ್ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ತೆಗೆದಿದ್ದು ಈ ಕಡೆ ಕೆಳಗಡೆ ನಾಯಕರೆಟ್ಟಿ ಮಕ್ಕಾರೇಸ್ಕಿನ್ ರೋಡ್ ಲಾಸ್ಟ್ ಬದಿಗೆ ಇರೋದು ಬಸ್ ಸ್ಟ್ಯಾಂಡ್ ರೋಡ್ ಇಷ್ಟನ್ನ ನಾವು ತೆರವುಗೊಳಿಸ್ತಾ ಇದೀವಿ ಬೇರೆ ಯಾವ ಓಪನ್ ಮಾಡ್ತೀವಿ ಇದು ಮಾಡ್ತಿಲ್ಲ ಕಂಟೈನ್ಮೆಂಟ್ ಝೋನ್ ಇದಾವೆಲ್ಲ ಇದಾವೆ ವ್ಯಾಪಾರ ವಹಿವಾಟು ಪ್ರಕಾರವಾಗಿ ವ್ಯಾಪಾರದ ಉದ್ದೇಶಕ್ಕಾಗಿ ಇದು ಈ ರಸ್ತೆಯನ್ನು ಪ್ರಮುಖ ಬೀದಿಯನ್ನು ಮುಕ್ತಗೊಳಿಸಲಾಯಿತು ಓಕೆ ಸರ್ ಥ್ಯಾಂಕ್ ಯು ಹಾಂ ಥ್ಯಾಂಕ್ ಯು ಸೀಲ್ ಡೌನ್ ಓಪನ್ ಆಗಿದೆ ನಮ್ಮ ಅನಿಸಿಕೆ ನಮಗೆ ಹೆಸರು ಒಳ್ಳೆಯದು ಭಾರಿ ಒಳ್ಳೆಯದು ಯಾವ ಏರಿಯಾ ಓಪನ್ ಆಗಿದೆ ಏನು ಕಳೆದ 5 ದಿನಗಳಿಂದ ಜಿಲ್ಲಾಡಳಿತ ಆದೇಶಮರಿಗೆ ತಾಲೂಕಾಡದವರು ಮತ್ತು ಪುರಸಭೆಯವರು ಆರಕ್ಷಿತ ಬಂದಿರು ಬಂದುಬಿಟ್ಟು ಏನು ಹೈದರಾಬಾದ್ ಹಿಂದೂಪುರಿಂದ ಬಂದಂಥ ವ್ಯಕ್ತಿಯಿಂದ ಸುಂಕು ಹೆಚ್ಚಿಗೆ ಆಡಿರ್ಬೋದು ಮನೆ ಈ ವ್ಯಾಪ್ತಿಯಲ್ಲಿ ಅವನು ಹೆಚ್ಚಿಗೆ ಸಂಚಾರ ಮಾಡಿ ಹೆಚ್ಚಿಗೆ ಸುಂಕು ಹೊಡೆದಿದ್ದಾನೆ ಅಂತ ಒಂದು ಅನುಮಾನ ಅನುಸ್ತವಾಗಿ ಈ ಬಸ್ ಸ್ಟ್ಯಾಂಡ್ ಪಕ್ಕದ ಹೊಸ ಬಸ್ ಸ್ಟ್ಯಾಂಡ್ ರಸ್ತೆ ಆರ್ಟಿ ರಸ್ತೆ ಕೆನರಾ ಬ್ಯಾಂಕ್ ಮುಂಭಾಗ ಮತ್ತು ಮೆಕ್ಕಾರಸ್ಮಿ ಸಂಪರ್ಕ ರಸ್ತೆಯನ್ನು ತಾಲೂಕಾಡಿದ್ದರು ಬಂದು ಸೀಲ್ ಡೌನ್ ಮಾಡಿದರು ಮಾಡಿದ್ದಾದಮೇಲೆ ಎಲ್ಲ ಏನು ಶಾಂಪಲ್ಗಳು ಕಳಿಸಿದ ಶಾಂಪಲ್ಗಳು ನೆಗೆಟಿವ್ ಬಂದಿರೋ ಕಾರಣದಿಂದ ಕರೆದು ಎಲ್ಲ ವರ್ತಕರಿಗೆ ಕಳೆದ್ಬಿಟ್ಟು ಇದೇ ಕೊರೋನಾ ಇಲ್ಲಿಗೆ ಮುಗಿಯೋದಿಲ್ಲ ವ್ಯಾಪಾರಸ್ಥರು ಹೆಚ್ಚಿನ ಜಾಗ್ರತೆ ವಹಿಸಿ ಎಲ್ಲ ಸಾಮಾಜಿಕ ಅಂತರ ಕಾಪಾಡಿಕೊಂಡು ಮಾಸ್ಕ್ ಉಪಯೋಗಿಸ್ಕೊಂಡು ವ್ಯಾಪಾರ ವಹಿವಾಟು ಮಾಡಿ ಅಂತೇಳಿ ನಾವೆಲ್ಲ ಮನವಿ ಪ್ರಕಾರ ಜಿಲ್ಲಾಡಳಿತ ಮನವಿ ಮಾಡ್ಕೊಂಡ ಪ್ರಕಾರ ತಹಸೀಲ್ದಾರ್ ಮೇಡಮ್ ಅವರು ಒಂದು ಆದೇಶ ಕೊಟ್ಟು ಇದನ್ನು ಏನ್ ಸೀಲ್ಡನ್ನು ಓಪನ್ ಮಾಡಿದ್ದಾರೆ ಶಿರಾನಗರದಲ್ಲಿ ಈ ಹಿಂದೆ ಏನು ಕಳೆದಂಥ ಈ 4-5 ವಾರ್ಡ್ಗಳು ಏನು ಸೀಲ್ಡನ್ ಆಗಿದ್ವೋ ಕನಿಷ್ಠ 10-15 ದಿವಸ ಅದನ್ನು ಸಮಯ ತಗೊಂಡಿದ್ರು ಇನ್ನು ಮನವಿ ಮಾಡಿ ಶಿರಾನಗರದಲ್ಲಿ ವಾಣಿಜ್ಯ ಭಾಗವಾದ ಹೃದಯ ಭಾಗ ಇದು ಈ ವ್ಯಾಪಾರ ಭಾಗದಲ್ಲಿ ಸೀಲ್ಡನ್ ಆಗಿದೆ ಶಿರಾ ಅಂತಂದರೆ ಶಿರಾ ನಗರ ಜನ ಬರೋದು ಕಮ್ಮಿ ಆಗ್ತಾರೆ ತಪ್ಪು ಮಾಹಿತಿ ಅಂತೇಳಿ ಮೇಡಮ್ ಮನವಿ ಮಾಡಿಕೊಂಡಾಗ ಮೇಡಮ್ ಅವರು ಜಿಲ್ಲಾಧಿಕಾರಿ ಸಂಪರ್ಕ ಮಾಡಿ ಸಾಮಾಜಿಕ ಅಂತರ ಕಾಪಾಡ್ಕೊಂಡು ಮಾಡಿ ಅಂತೇಳಿ ಓಪನ್ ಮಾಡಿಕೊಡಿದ್ರೆ ಶಿರಾ ನಗರದ ಜನತೆ ಪರವಾಗಿ ನಾನು ತಾಲೂಕಾಡಳಿತಕ್ಕೆ ಮತ್ತು ಶಿರಾ ನಗರಸಭೆ ವ್ಯಾಪ್ತಿ ಸಿಬ್ಬಂದಿಗೆ ಆರೋಗ್ಯ ಸಿಬ್ಬಂದಿಯವರಿಗೆ ಉತ್ಪಾದ ಕುದನ ಸಲ್ಲಿಸ್ತೇನೆ ಇಂಟರ್ನ್ಯಾಷನಲ್ ಗ್ಲೋಬಲ್ ಪೀಸ್ ಯೂನಿವರ್ಸಿಟಿ ಬೆಂಗಳೂರು ಇವರ ವತಿಯಿಂದ ದಿನಾಂಕ 26-2020 ಧಾರ್ಮಿಕ ಮತ್ತು ಸಮಾಜ ಸೇವೆಯಲ್ಲಿ ಅವಿರತವಾಗಿ ಶ್ರಮಿಸುತ್ತಿರುವ ಜಗದ್ಗುರು ಶ್ರೀ 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 ಬಸವ ಮಾಚಿದೇವ ಸ್ವಾಮೀಜಿ ಅವರಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಪ್ರದಾನ ನೀಡಿ ಗೌರವಿಸಲಾಯಿತು ಶ್ರೀ ಮಾಚಿದೇವ ಮಹಾಸಂಸ್ಥಾನ ಚಿತ್ರದುರ್ಗ ಮಠ ಶಿರಾದ ದೈಹಿಕ ಶಿಕ್ಷಕ ಎಚ್ ಕುಮಾರ್ ಅವರಿಗೆ ಇಂಟರ್ನ್ಯಾಷನಲ್ ಗ್ಲೋಬಲ್ ವಿಸ್ ಯೂನಿವರ್ಸಿಟಿ ಇವರಿಂದ ದಿನಾಂಕ 26-2020 ಜೀವಮಾನದ ಸೇವೆ ಮತ್ತು ಸಾಧನೆಯನ್ನು ಗುರುತಿಸಿ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಪ್ರದಾನ ನೀಡಿ ಗೌರವಿಸಲಾಯಿತು ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ ಇದು ಜನಪ್ರಧ್ವನಿ